subscribe now and press the bell icon. Never miss an update. Hi friends, Manipal Kitchen ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ಯಾರೆಟ್ ರೈಸ್ ಕ್ಯಾರೆಟನ್ನು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 2 ಟೇಬಲ್ ಸ್ಪೂನು ಪ್ಯೂರ್ ಘೀನ ಪ್ಯಾನಿಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 1 ಟೀಸ್ಪೂನು ಬಿಸಿ ಆಗುತ್ತೋ ಅದಕ್ಕೆ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕಾದ್ರೆ ಇನ್ನೊಂದು ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಎರಡು ಒಟ್ಟಿಗೆ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಒಂದು ಪಲಾವ್ ಎಲೆ ಬೇ ಲೀಫ್ ಹಾಕ್ಕೊಳ್ಳಿ. ಹಾಗೆ ಅದರಲ್ಲಿ ಎಲ್ಲ ಹುರಿಯತ್ತೆ. 3 ಗ್ರೀನ್ ಕಾರ್ಡಮಮ್ ಅಂದರೆ ಏಲಕ್ಕಿ ಹಾಕ್ಕೊಳ್ಳಿ. ಹಾಗೆ 1 ಇಂಚದು ಸಿನಮನ್ ಹಾಕ್ಕೊಳ್ಳಿ ಚಕ್ಕೆ. 3 ಲವಂಗ ಹಾಕ್ಕೊಳ್ಳಿ. ಎಲ್ಲ ಬಿಸಿ ತುಪ್ಪದಲ್ಲಿ ಹುರಿತಾ ಇದೆ ಅನ್ಬೇಕಾದ್ರೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಜುಲಿಯನ್ ಕಟ್ಟಿಂಗ್ ಅಂದರೆ ಸಪೂರ ಕಟ್ ಮಾಡಿರೋದು. ಹಾಗೆ ಜಿಂಜರು ಅಂದರೆ ಶುಂಠಿ ಸಪೂರ ಕಟ್ ಮಾಡಿರೋದು 1 ಇಂಚದು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಅದರಲ್ಲಿ ಅರೋಮೆಟಿಕ್ ಆಗಿ ಕಂಬೈನ್ ಆಗಿ ಬರೋ ತನಕ 1-2 ನಿಮಿಷ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಆಗ್ತಾ ಬಂತು. ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಬಿಡ್ತು ನೋಡಿ, ಹೌದಾ. ಈಗ ಅದಕ್ಕೆ 1/2 ಕಪ್ಪು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಹಾಗೆ 1/2 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಆಗಿ ಅರೋಮೆಟಿಕ್ ಆಗಿ ಪರಿಮಳಯುಕ್ತ ಆಗೋ ತನಕ ಮತ್ತು ಕಲರ್ಫುಲ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಿ ಟ್ರಾನ್ಸ್ಲೂಸೆಂಟ್ ಆಗಿ ಬರಬೇಕು. ಈಗ ಅದಕ್ಕೆ ಆಯಿತು ನೋಡಿ. ಈಗ ಅದಕ್ಕೆ 1 ಕಪ್ಪು ಗ್ರೇಟ್ ಮಾಡಿರುವಂತಹ ಕ್ಯಾರೆಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಅದು ಪೂರ್ತಿ ಅದರದ್ದು ನೀರಿನ ಅಂಶ ಎಲ್ಲ ಹೋಗಿ ಮಿಲ್ಟಾಗಿ ಚೆನ್ನಾಗಿ ಕುಕ್ಕಾಗಿ ಬರೋ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 3-4 ನಿಮಿಷ ತನಕ ಮಾಡಿ ನೋಡಿ. ಇವಾಗ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಈಗ ಅದಕ್ಕೆ 1 ಕಪ್ಪು ಕುಕ್ ಮಾಡಿರುವಂತಹ ನಾವು ಮಾಡಿಟ್ಟಿರೋದು ಬಾಸುಮತಿ ಅಕ್ಕಿ ಅನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಅದರಲ್ಲಿ ಕಂಬೈನ್ ಮಾಡ್ಕೊಳ್ಳಿ ಪೂರ್ತಿ. ಅಂದರೆ ಇದೆಲ್ಲ ಮುರಿಬಾರ್ದು, ಅಷ್ಟು ಮೆತ್ತಗೆ ಜೆಂಟ್ಲಾಗಿ ಮಾಡ್ಕೊಳ್ಳಿ. ಹಾಗೆ ಸಾಲ್ಟ್ ಕೂಡ ಚೆಕ್ ಮಾಡಿಬಿಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ನೋಡಿ. ಯಾಕಂದರೆ ಕ್ಯಾರೆಟಿದ ಕಲರು ಅರಶಿನದ ಕಲರು ಎಲ್ಲ ತಾಗ್ಬಿಟ್ಟು ಚೆನ್ನಾಗಾಯಿತು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳಿ. ಈಗ ನೋಡಿ ನಿಮಗೆ ಕ್ಯಾರೆಟ್ ರೈಸ್ ಯಮ್ಮಿ ಕ್ಯಾರೆಟ್ ರೈಸ್ ರೆಡಿ ಆಯಿತು. ಅದನ್ನು ಹಾಗೆ ಸವಿಬೋದು, ಬೇಕಾದರೆ ಸಲಾಡ್ ಜೊತೆ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.